ಅವು ಶಾಸಕರ ಗಮನಕ್ಕೆ ತಗೊಂಡ್ವಿ ಸಚಿವರ ಮನೆ ತಕ ಹೋಗಿದ್ವಿ ಲೆಟರ್ ಎಲ್ಲ ಕೊಟ್ವಿ ಬಂದ್ರು ಹಂಗೆ ಇಲ್ಲ ಇಲ್ಲ ಹಂಗೆ ಹೋದ್ರು ಕೊಟ್ವಿ ಬತ್ತೀವಿ ಅಂತ ಬರಲಿಲ್ಲ ಇದುವರೆಗೂ ಅದ ಕಡೆ ಗಮನನೇ ಹರಿಸಲಿಲ್ಲ ಅವರು ಅಂತ ಇಲ್ಲಿವರೆಗೂ ಅವರು ಏನು ಕ್ರಮ ತಗೊಂಡಿಲ್ಲ ಅಭಿವೃದ್ಧಿ ಸಮಸ್ಯೆ ಇಲ್ಲ ನಮ್ಮ ಜನನ ನದಿಗೆ ಕೆಲಸವರೆ ಅಂತ ಈಗ ನೋಡ್ತಾ ಇದಿರಲ್ಲ ನೀವು ನೋಡಿದಿರಲ್ಲ ಬಡಾವಣೆ ಎಲ್ಲ ನೋಡಿದ್ರಾ ರಸ್ತೆಗಳು ಏನಿದೆ ಅಭಿವೃದ್ಧಿ ಅಂದ್ರೆ ಏನು ಕಾರು ಅಟ್ಲೀಸ್ಟ್ ನೀರು ವಿದ್ಯುತ್ ಶಕ್ತಿ ಆಧಾರ ಕೊಡಬೇಕಲ್ಲ ಬೇಸಿಕ್ ಕೊಡಬೇಕಲ್ವಾ 75 ವರ್ಷ ಆಗಿದೆ ಸ್ವತಂತ್ರ ಬಂದಿ ಇನ್ನು ಬೇಸಿಕ್ ಏ ಕೊಟ್ಟಿಲ್ಲ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಯಾರು ಅಭಿವೃದ್ಧಿ ಆಗೋರು ನಮಗೆ ಗೊತ್ತಿಲ್ಲ ಸರ್ ರಾಜಕೀಯವಾಗಿ ಎಲ್ಲರೂ ಬಂದು ಕೆಲಸ ಮಾಡಬೇಕು ಅಂತ ಬರ್ತಾರೆ ಕೆಲಸ ಯಾರು ಮಾಡಲ್ಲ ಇಲ್ಲಿ ತೋರ್ತಾರೆ ಅಲ್ಲಿ ಆಡ್ತಾರೆ ಅಂತ ನವರಂಗಿ ಆಟ ಆಡ್ತಾರೆ ಅಲ್ಲ ಕಾವೇರಿ ಲೈನ್ ಮನೆ ಮನೆಗೆ ಎಳೆದಿದ್ದೀವಿ ಸುಮ್ಮನೆ ತೋರಿಸ್ತಾರಲ್ಲ ಯಾರು ಹೇಳ್ತಾರೆ ಅದೇ ಸರ್ ರಾಮಚಂದ್ರ ಹೇಳ್ತಾರೆ ಕಾಲಕ್ಕೆ ಅದಕ್ಕೆ ಕಲೆಕ್ಷನ್ ಕೊಡಕ್ಕಾಗಲ್ಲ ಅವ್ರ ಕೈಲಿ ಅದಕ್ಕೆ ಕಲೆಕ್ಷನ್ ಕೊಡಕ್ಕಾಗಲ್ಲ ಅವ್ರ ಕೈಲಿ ಏನು ಮಾಡ್ತಾರೆ ಇವರು ಲೋಕಲ್ ಲೀಡರ್ ಸ್ವಲ್ಪ ಸ್ವಲ್ಪ ಅವರು ಸಪೋರ್ಟ್ ಮಾಡ್ತಾರೆ ಅವರು ಸಪೋರ್ಟ್ ಮಾಡಲ್ಲ ಕಾವೇರಿ ನೀರಂತೂ ಬರಂಗಿಲ್ಲ ನಾವು ಕಾನ್ಫಿಗರೇಷನ್ ಕುಂತ್ಕೋಬೇಕಷ್ಟೇ ಆ ರೀತಿ ಇದೆ ಬೂತ್ ವೈಸ್ ನೋಡ್ಕಂತಾರೆ ಬೂತ್ ವೈಸ್ ನೋಡ್ಕೊಂಡೆ ಅವ್ರ ಡೆವಲಪ್ಮೆಂಟ್ ಮಾಡೋದು ಇದೇ ಸಮಸ್ಯೆ ಆಗಿರೋದು ಇದನ್ನ ತಗೊಳ್ತಾರೆ ಮೈಸೂರಲ್ಲಿ ಹೋಗಿದ್ರು ಉಸ್ತುವಾರಿಗೆ ಅಭಿವೃದ್ಧಿ ಆಗಿಲ್ಲ ಕುಂಠಿತ ಆಗಿದೆ ಕಟ್ಸ್ಕಂತ ನೀ ಕೇಳಕ್ಕೆ ಹೋದ್ರಿಲ್ಲ ಅವಾಲ್ ಮಂದ ಅವನ ಇದು ಒಂದೇ ಸುಪ್ರೀಂ ಪವರ್ ಕೇಳಕ್ಕೆ ಹೋದ್ರೆ ಬೇರೆ ಕೇಳಕ್ಕೆ ಬರಂಗಿಲ್ಲ ಅವರೇ ಬೇಕಾದ ಕಡೆ ವಾಲ್ ಓಪನ್ ಮಾಡ್ಕೊತಾರೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಇಲ್ಲಿ ಪಾರ್ಕ್ ಗೆ ದಿನ ನಾವು ವಾಕಿಂಗ್ ಹೋಗ್ತೀವಿ ಬೆಳಗ್ಗೆ 5 ಗಂಟೆಗೆ ಹೆಣ್ಣು ಮಕ್ಕಳೆಲ್ಲ ವಾಕಿಂಗ್ ಬರ್ತಾರೆ ಆದ್ರೆ ಏಜ್ ಆಗಿರೋರು ಬರ್ತಾರೆ 5 ಗಂಟೆ ರಾತ್ರಿಗೆಲ್ಲ ಪಾರ್ಕ್ ಒಳಗಡೆ ಬಂದ್ರೆ 6:30 ಗಂಟೆನೂ ಬೆಳಕು ಬರಲ್ಲ ಒಂದು ಸ್ಟ್ರೀಟ್ ಲೈಟ್ ಇಲ್ಲ ಆಮೇಲೆ ಇಲ್ಲಿ ಮೇಲೆ ಫಸ್ಟ್ ಬ್ಲಾಕ್ ಇಂದ ಬರೋ ಬಾತ್ರೂಮ್ ನೀರೆಲ್ಲ ತುಂಬಿಕೊಳ್ಳುತ್ತೆ ಅದರಲ್ಲಿ ಸಿಕ್ಕಾಪಟ್ಟೆ ಸ್ಮೆಲ್ಲು ಸೊಳ್ಳೆ ವಾಕಿಂಗ್ ಮಾಡಕ್ಕೆ ಆಗಲ್ಲ ನಾವು ಶಾಸಕರ ಗಮನಕ್ಕೆ ತಗೊಂಡ್ಬಂದ್ವಿ ಸಚಿವರ ಮನೆ ತಕ ಹೋಗಿದ್ವಿ ಲೆಟರ್ ಎಲ್ಲ ಕೊಟ್ವಿ ಆದ್ಮೇಲೆ ಆಯ್ತು ಬಂದು ನೋಡ್ತೀನಿ ಅಂತ ಹೇಳಿದ್ರು ಬರಲಿಲ್ಲ ಇಲ್ಲಿ ಬಂದ್ರು ಹಂಗೆ ಇಲ್ಲ ಇಲ್ಲ ಹಂಗೆ ಹೋದ್ರು ಯಾವುದೋ ಒಂದು ಗುರುಪ್ರವೇಶಕ್ಕೆ ಬಂದ್ರು ಅವಾಗ ನಾವು ಹೋಗಿ ಹೇಳಿದ್ವಿ ಅಲ್ಲಿ ಮನೆ ಹತ್ರನೂ ಹೋಗಿದ್ವಿ ಕೊಟ್ವಿ ಬತ್ತೀವಿ ಬತ್ತೀವಿ ಅಂತ ಬರಲಿಲ್ಲ ಇದುವರೆಗೂ ಅದ ಕಡೆ ಗಮನನೇ ಹರಿಸಲಿಲ್ಲ ಅವರು ಒಂದು ಕುಂತ್ಕೊಳ್ಳೋಕೆ ಬೆಂಚ್ ಇಲ್ಲ ಆಮೇಲೆ ನೀರಿನ ವ್ಯವಸ್ಥೆ ಹೋಗ್ಲಿ ಕೂತ್ಕೊಳ್ಳೋಕೆ ಯಾರಾದರೂ ವಯಸ್ಸಾದವರು ಬಂದ್ರೆ ಕುಂತ್ಕೊಳ್ಳೋಕೆ ಬೆಂಚ್ ಸಹ ಹಾಕಿಲ್ಲ ಇಲ್ಲಿ ಏನು ಪಾರ್ಕ್ ಇದೆ ಇದು 3 ವರ್ಷ ಇದೆ ಅದು ಪಾರ್ಕ್ ಏಜ ತುಂಬಾ ಜನ ಬರೋದು ಅಲ್ಲಿ ಯಾವಾಗಲೂ ಸೊಳ್ಳೆ ಬಾತ್ರೂಮ್ ನೀರಿಗೆ ರಂಡಿ ನೀರು ಸೀದಾ ಇಲ್ಲಿಂದ ಹೋಗೋದು ಕೆರೆಗೆ ಹೋಗಿ ತುಂಬಿಕೊಂತಾ ಇದೆ ನಾವು ಇದನ್ನ ಸಾಕಷ್ಟು ಸಲ ಇಲ್ಲಿ ಸ್ಥಳೀಯ ಮುಖಂಡರಾದ ಇವರು ನಮ್ಮ ಸತೀಶ್ ಅವರು ಗಮನಕ್ಕೆ ತಂದಿದ್ದೀವಿ ಸಚಿವರು ಬಂದಾಗ ಹೇಳಿದ್ದೀವಿ ಇಲ್ಲಿ ನೋಡಿ ಏಜ್ ಆಗಿರೋರು ಬರ್ತಾರೆ ಕೂತ್ಕೊಳ್ಳೋಕೆ ಒಂದು ಚೇರ್ ಇಲ್ಲ ಬೀದಿ ದೀಪ ವ್ಯವಸ್ಥೆ ಮಾಡಿಕೊಡಿ ಅಂತ ಇಲ್ಲಿವರೆಗೂ ಅವರು ಏನು ಕ್ರಮ ತಗೊಂಡಿಲ್ಲ ಅಲ್ಲ ಶಾಸಕರು ಹೇಳ್ತಾವರಲ್ಲ ಏನು ಅಭಿವೃದ್ಧಿ ಸಮಸ್ಯೆ ಇಲ್ಲ ನಮ್ಮ ಜನನ ನದಿಗೆ ಗೆಲ್ಲಿಸ್ತಾವ್ರೆ ಅಂತ ಈಗ ನೋಡ್ತಾ ಇದಿರಲ್ಲ ನೀವು ನೋಡಿದಿರಲ್ಲ ಬಡಾವಣೆ ಎಲ್ಲ ನೋಡಿದ್ರ ರಸ್ತೆಗಳು ಏನಿದೆ ಮತ್ತೆ ಪಾರ್ಕ್ ಏನಿದೆ ಎಲ್ಲ ನೋಡಿದ್ರಲ್ಲ ನಿಮಗೆ ಗೊತ್ತಲ್ಲ ನಾವು ಇದರಲ್ಲಿ ಹೇಳೋದೇನು ಬೇಕಾಗಿಲ್ಲ ಎರಡು ಮಾತಿಲ್ಲ ಅಭಿವೃದ್ಧಿ ಅಂದ್ರೆ ಏನು ಕಾರು ಅಟ್ಲೀಸ್ಟ್ ನೀರು ವಿದ್ಯುತ್ ಶಕ್ತಿ ಆಧಾರ ಕೊಡಬೇಕಲ್ಲ ಬೇಸಿಕ್ ಕೊಡಬೇಕಲ್ವಾ 75 ವರ್ಷ ಆಗಿದೆ ಸ್ವತಂತ್ರ ಬಂದಿ ಇನ್ನು ಬೇಸಿಕ್ ಏ ಕೊಟ್ಟಿಲ್ಲ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಯಾರು ಅಭಿವೃದ್ಧಿ ಆಗೋರು ನಮಗೆ ಗೊತ್ತಿಲ್ಲ ಯಾರು ಬಂದಿಲ್ಲ ಅಭಿವೃದ್ಧಿ ಆಗ್ಬೇಕು ಸರ್ ರಾಜಕೀಯವಾಗಿ ಎಲ್ಲರೂ ಬಂದು ಕೆಲಸ ಮಾಡಬೇಕು ಅಂತ ಬರ್ತಾರೆ ಕೆಲಸ ಯಾರು ಮಾಡಲ್ಲ ಇಲ್ಲಿ ತೋರ್ತಾರೆ ಅಲ್ಲಿ ಆಡ್ತಾರೆ ಹೆಂಗಂತ ನವರಂಗಿ ಆಟ ಆಡ್ತಾರೆ ಹೇಗಂತ ಒಳ್ಳೆಯವ್ರ ಆಯ್ಕೆ ಮಾಡಿ ಕಳಿಸ್ಬೇಕು ನಾವು ಅಷ್ಟೇ ಉಳಿದಿರೋದಿಲ್ಲಿ ಈಗ ಒಳ್ಳೆಯವ್ರು ಅಂದ್ರೆ ಇರೋ 3 ಜನದಲ್ಲಿ ಯಾರೋ ಒಬ್ಬರನ್ನ ಆಯ್ಕೆ ಮಾಡಬೇಕು ಈಗ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಇನ್ನೂ ಫೈನಲ್ ಆಗಿಲ್ಲ ಬಿಜೆಪಿ ಇಂದ ಶಾಸಕರು ಈಗ ಇರೋಂಥವ್ರು ಸೋಮಶೇಖರ್ ಅವರು ಇನ್ನು ಜೆಡಿಎಸ್ ಇಂದ ಜವರೇಗೌಡರು ನಿಂತವ್ರೆ 3 ಬಾರಿ ಸೋತಿದ್ದಾರೆ ಅವ್ರು ಕೂಡ ಸೊ ಯಾರು ಯಾರನ್ನು ಗೆಲ್ಲಿಸ್ತಾರೆ ಸರ್ ಈ ಸರಿ ಜನ ನೋಡಿ ಜವರೇಗೌಡ್ರಿಗೆ ಆಗ್ತಾರೋ ಎಷ್ಟೇ ಸೋಮಶೇಖರ್ ಜನ ತೀರ್ಮಾನ ಮಾಡ್ತಾರೆ ಸರ್ ಜೆಡಿಎಸ್ಗೂ ಬಿಜೆಪಿ ಎಲ್ಲ ಪಟ್ಟಿರೋದಿಲ್ಲ ಮೂಲಸೌಕರ್ಯದ ಏನಿಲ್ಲ ಬಂದ್ರು ಕಾವೇರಿ ವಾಟರ್ ಪೂಜೆ ಮಾಡ್ಬಿಟ್ಟೋದ್ರು 2000 ಒಂದ್ ತೊಟ್ಟು ನೀರು ಇಲ್ಲ ಇಲ್ಲಿವರೆಗೂ ಯಾರು ಕೇಳ್ಬೇಕು ನಾವು ಅಲ್ಲ ಕಾವೇರಿ ಲೈನ್ ಮನೆ ಮನೆಗೆ ಎಳೆದಿದ್ದೀವಿ ಸೊಮ್ಮೆ ತೋರಿಸ್ತಾರಲ್ಲ ಯಾರು ಹೇಳ್ತಾರೆ ಅಳೆ ವಯಸ್ಸು ರಾಮಸಿಂಗ್ ಹೇಳ್ತಾರೆ ಕಾಲಕ್ಕೆ ಅದಕ್ಕೆ ಕಲೆಕ್ಷನ್ ಕೊಡಕ್ಕಾಗಿಲ್ಲ ಅವ್ರ ಕೈಲಿ ಅದಕ್ಕೆ ಕಲೆಕ್ಷನ್ ಕೊಡಕ್ಕಾಗಿಲ್ಲ ಅವ್ರ ಕೈಲಿ ಏನ್ ಮಾಡ್ತಾರೆ ಇವರು ಬಂದು ಪೂಜೆ ಮಾಡೋದ್ರು ಚಲೋ ಚಲೋ ನೀರು ಬೀಳ್ತು 2 ವರ್ಷ ಆಯ್ತು ಇನ್ನು ಇತ್ತಾಗ ಏನಂತ ಇಲ್ಲ ಜನಕ್ಕೊತ್ತು ಏನಂತ ಹೇಳ್ಬಿಟ್ಟು ರೋಡು ನೀರು ರಸ್ತೆ ಲೈಟು ನೀವು 4 ನೇ ಬ್ಲಾಕ್ ಎಲ್ಲ ನೋಡ್ಬಿಟ್ರಿ ನೀವು ಏನಂತೀರ ನೀವು ಅಲ್ಲ ಅಭಿವೃದ್ಧಿ ಅನ್ನೋದು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಆಗ್ತಿದೆ ದುಡ್ಡು ಕಿತ್ಕೊಳ್ಳೋ ಕಾವೇರಿ ನೀರು ಇದು ಮಾಡ್ತಾರೆ ಸರ್ ದೊಡ್ಡ ದುಡ್ಡು ಕೊಡೋದು ಮುಗ್ದು ಹೋಯ್ತು ಅವ್ರು ಓಟ್ ಕಿತ್ಕೋಬೇಕಷ್ಟೇ ಓಟ್ ಕಿತ್ಕೊಂಡು ಮುಗ್ದು ಹೋಯ್ತು ಮುಗ್ದು ಹೋಯ್ತು ಅಲ್ಲಿಗೆ ಇವು ಕಾವೇರಿ ನೀರಿಂದ ಕನೆಕ್ಷನ್ ಕೊಟ್ಟರು ಶಾಂಪಲ್ ತೋರಿಸಿದ್ರು ಆ ಇಂಜಿನ ಇದು ಮಾಡಿದ್ರು ಇದು ಮಾಡಿದ್ರು ಬಂದವರು ಅವರು ಇಲ್ಲಿ ಲೋಕಲ್ ಲೀಡರ್ಸ್ ಅವ್ರು ಸ್ವಲ್ಪ ಅವ್ರು ಸಪೋರ್ಟ್ ಮಾಡ್ತಾರೆ ನ್ಯಾವ್ಯರು ಸಪೋರ್ಟ್ ಮಾಡಲ್ಲ ಕಾವೇರಿ ನೀರಂತೂ ಬರಂಗಿಲ್ಲ ನಾವು ಕಣ್ಣು ಮುಚ್ಚಿಕೊಂಡು ಕುಂತ್ಕೋಬೇಕಷ್ಟೇ ಆ ರೀತಿ ಇದೆ ಕ್ಷೇತ್ರ ಏನೋ ಅಭಿವೃದ್ಧಿ ಆಗ್ತಾ ಇಲ್ಲ 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 ಆಗುತ್ತೆ ಸರ್ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಅವ್ರ ಮಾತಿನ ಪ್ರಕಾರ ಸರ್ ಇದು ಮಾಡ್ತಾ ಇಲ್ಲ ಅಷ್ಟೇ ಮಾತಿನ ಭರವಸೆ ಜಾಸ್ತಿ ಆಯ್ತು ಕೆಲಸ ಕಮ್ಮಿ ಆಯ್ತು ಅಂತ ಹೌದು ಹಂಗೆ ಆಗಿರೋದು ಈಗ ಹಂಗೆ ಆಗಿರೋದು ಸರ್ ತೋ ಬರ್ತೀವಿ ಮಾಡ್ತೀವಿ ಇದ್ರೆ ಹೋಯ್ತಾರೆ ಅಷ್ಟೇ ಜೋಟು ಸರ್ ನೀವೇನು ಹೇಳ್ತೀರಾ ಈಗ ಶಾಸಕರು ಈಗ ಏನು ಎಲೆಕ್ಷನ್ 2 ತಿಂಗಳಲ್ಲಿ ಬರ್ತಾ ಇದೆ ಸೊ ಜನ ಏನು ಬುದ್ಧಿ ಕಲಿಸ್ತಾರಾ ಅಥವಾ ಇಲ್ಲಿ ನಮ್ಮ ಫಸ್ಟ್ ಬ್ಲಾಕ್ನಲ್ಲಿ ಪಾರ್ಕ್ ಜಾಗ ಇತ್ತು
ಅಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿಗೆ 10-12 ಕುಂಟೆ ಜಾಗ ಕೊಟ್ಟಿದ್ದಾರೆ. 3 ಲಕ್ಷ ಚಿಲ್ಲರೆ ವಾಟರ್ನ ಸ್ಟೋರೇಜ್ ಮಾಡೋಕ್ಕೆ. ಅದರಿಂದ ನಮಗೆ ಅನುಕೂಲ ಇಲ್ಲ. ಆದರೆ ಡಿ ಗ್ರೂಪ್ ಜಾಗನ ತೊಗೊಂಡಿದ್ದಾರೆ ಶಾಸಕರು ಗಮನಕ್ಕೆ ತರದಂಗೆ ತಗೊಂಬಂದವರು ಇಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಗೊತ್ತಿಲ್ಲದರೆ ಇದು ಮಾಡೋರು ಗೊತ್ತಿಲ್ಲ. ಆದರೆ ಪಾರ್ಕ್ ಜಾಗನ ಜನಗಳು ಫಸ್ಟ್ ಬ್ಲಾಕಿಗೆ ಇದ್ದಿದ್ದು ಪಾರ್ಕ್ ಜಾಗನ ಇಲ್ಲ. ಇವತ್ತು ನಾವು ಅದನ್ನು ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟು ಕೊಟ್ಟಿದ್ದು ಎಫ್ ಐ ಆರ್ ಹಾಕ್ಸಿದ್ದೀವಿ. ಆ ಪಾರ್ಕ್ ಜಾಗನೇ ಇಲ್ಲ, ಆ ಕುಡಿಯೋಕ್ಕೆ ನೀರು ಮಾಡ್ತಾರೆ ಅಂದ್ರೆ ಅದು ನಮ್ಗೆ ಉಪಯೋಗ ಇಲ್ಲ. ಅದೆಲ್ಲೋ ಇದಕ್ಕೆ ಬಗಳಗುಂಟೆಗಂತ ಜಾಗ ಹೆಸರುಘಟ್ಟ ಬಗಳಗುಂಟೆಗೆ ಹೋಗ್ತದಂತೆ ನೀರು. ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ನಮ್ಮ ಜಾಗನ ತೊಗೊಂಡು ಇವತ್ತಿನ ದಿವಸ ನಾವುಗಳು ಇಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಸುರಿಬಿಟ್ಟು ಜಾಗ ತಗೊಂಡಿರೋದು ಏನಕ್ಕೆ? ಜನಗಳು ವಯಸ್ಸಾದವ್ರಿಗೆ ಪಾರ್ಕಲ್ಲಿ ಓಡಾಡಬೇಕು, ನಮ್ಮ ತಂದೆ ತಾಯಿದವರು ಶುಗರ್ ಇದೆ, ಶುಗರ್ ಪೇಷೆಂಟ್ಗಳು ಇರ್ತಾರೆ, ಪಾರ್ಕಲ್ಲಿ ವಾಕಿಂಗ್ ಮಾಡೋಕೆ ಅನುಕೂಲ ಇದೆ ಅಂತ ನಾವಿಲ್ಲಿ ಜಾಗ ತೊಗೊಳ್ಳೋದು. ಇವರು ಜಾಗಗಳನ್ನೆಲ್ಲ ಒಳಗೆ ಒಳಗೆ ಡಿ ಗ್ರೂಪ್ ಅವರು ಅವರು ಇವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಜಾಗಗಳನ್ನೆಲ್ಲ ಕಬಳಿಸ್ಕೊಂಡ್ರೆ ನಾವೆಲ್ಲ ಹೋಗ್ಬೇಕು? ಕೇಳೋಕೆ ಹೋದರೆ ಇದು ನಮಗೂ ನಿಮಗೂ ಸಂಬಂಧ ಇಲ್ಲ, ಡಿ ಗ್ರೂಪ್ನವ್ರು ಕೇಳ್ಕೊಳ್ಳಿ ಅಂತೇಳಿ. ಮೇಲೂ ಹಂಗೆ ಆಗಿದೆ, ಫಿಫ್ತ್ ಬ್ಲಾಕಲ್ಲೂ ಅದೇ ಥರ ಆಗಿದೆ. ಅದು ಕೇಳಕ್ಕೆ ಹೋದ್ರೆ ಇದೇ ಥರ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆ ಕೇಳಕ್ಕೆ ಹೋಗಿರೋದ್ರಿಂದನೇ ಇಲ್ಲಿ ಡೆವಲಪ್ಮೆಂಟ್ ಕಡಿಮೆ. ನೇರವಾಗಿ ಮಾತಾಡೋದು ಯಾಕೆ ಕೆಲಸ ಆಗಿಲ್ಲ ಅಂತ ಕೇಳೋದಕ್ಕೆ ಡೆವಲಪ್ಮೆಂಟ್ ಆಗ್ತದೆ. ಹೌದು ಹೌದು, ಅವರಲ್ಲಿ ಬೂತ್ ವೈಸ್ ನೋಡ್ಕೊಂತಾರೆ, ಬೂತ್ ವೈಸ್ ನೋಡ್ಕೊಂಡೆ ಅವ್ರು ಡೆವಲಪ್ಮೆಂಟ್ ಮಾಡೋದು, ಇದೇ ಸಮಸ್ಯೆ ಆಗಿರೋದು. ನೀವು ಹೇಳಿದ್ರೆ ಜೆ ಡಿ ಎಸ್ ಬಿಜೆಪಿಗೆ ಫೈಟು ಅಂತ ಹೇಳಿ, ಇನ್ನು ಜವರೇಗೌಡರು ಏನಾದರೂ ಬಂದರೆ ಒಂದು ವೇಳೆ ಯಾಕೆ ಓಟ್ ಹಾಕ್ಬೇಕು? ಜವರೇಗೌಡರಿಗೆ ಗೆಲ್ತಾರ ಗೆದ್ರೆ ಕೆಲಸ ಮಾಡ್ತಾರ? ಅಧಿಕಾರ ಕೊಟ್ಟು ನೋಡಬೇಕಲ್ಲ ಸರ್. ಇವಾಗ ಇವ್ರಿಗೆ 10 ವರ್ಷ ಕೊಟ್ಟಿದ್ವಲ್ಲ ನಾವು ಅಧಿಕಾರನ, ಅಧಿಕಾರ ಕೊಡದಲ್ಲೇ ಮಾಡ್ತಾರೋ ಮಾಡಲ್ವೋ ಅನ್ನೋದಕ್ಕಿಂತ ಡಿಸೈಡ್ ಮಾಡೋಕ್ಕಿಂತ ಮೊದಲು ನಾವು ಅಧಿಕಾರ ಕೊಡೋಣ ಒಂದ್ಸಲ. ಈಗ 2 ಸಲ ಕೊಟ್ಟಿದ್ದೀವಲ್ಲ ಇವ್ರಿಗೆ ಸಚಿವರಾಗವ್ರೆ. ಇಲ್ಲಿ ಇದನ್ನು ತಗೊಳ್ತಾರೆ, ಮೈಸೂರಲ್ಲಿ ಹೋಗಿದ್ರು ಉಸ್ತುವಾರಿಗೆ, ಎಲ್ಲರ ತಗೊಳ್ಳಿ, ಅಭಿವೃದ್ಧಿ ಮಾಡ್ಬೇಕಲ್ವಾ? ಅಭಿವೃದ್ಧಿ ಆಗಿಲ್ಲ, ಕುಂಠಿತ ಆಗಿದೆ. ಡಿ ಗ್ರೂಪ್ನ ಭಾರಿ ಕಡೆಗಣಿಸಿದ್ರು. ವಾಟರ್ ಇರ್ತದಲ್ಲಿ ಪಾರ್ಕಲ್ಲಿ, ಪಾರ್ಕಲ್ಲಿ ಫುಲ್ ವಾಟರ್ ನಿಂತಿರ್ತದಲ್ಲಿ, ಇಲ್ಲಿ ವಾಕ್ ಮಾಡಕ್ ಆಗಲ್ಲ. ಇಲ್ಲಿ ಯಾವ ಗುಣ ಎಷ್ಟಿದೆ ಗೊತ್ತಿಲ್ಲ, ಯಾರು ಕೇಳೋದೇ ಇಲ್ಲ. ಆ ಥರ ಪರಿಸ್ಥಿತಿ ಇದೆ. ಅದು ಹೆಂಗೆ ವಾಟ ಕೊಡಬೇಕು, ಏನು ಮಾಡಬೇಕು, ಅದು ಎಲ್ಲಿ ಟೂಲ್ ವೇಲ್ ಕಟ್ಟಬೇಕು, ಏನೇನು ಇಲ್ಲ. ಮಳೆ ಬಂದರೆ ಒಂದು ರೋಡಲ್ಲಿ ಹೋಗ್ತದೆ, ನೀರು ಕೊಡ್ತೀವಿ ಅಂತಾರೆ ಸರ್. ಒಂದು ಹಳ್ಳಿಗೆ ಈಗ ಆ ಕಡೆ ಎಲ್ಲ ದಿನ ಬಿಡ್ತಾರೆ, ಈಗ ದುಡ್ಡು ಕಿತ್ಕೋತಾರೆ, ಅದು ಜೀವಳ ಸಮೂಹ ಕಟ್ಟಿಸ್ಕೋತಾರೆ. ಕಟ್ಟಿಸ್ಕೊಂಡಾಗ ನೀವು ಕೇಳಕ್ಕೆ ಹೋದ್ರಿಲ್ಲ, ಆ ವಾಲ್ ಮೇಲೆ ಅವನ ಇದು ಅವಂದೇ ಸುಪ್ರೀಂ ಪವರ್. ಕೇಳಕ್ಕೆ ಹೋದ್ರೆ ಬೇರೆ ಕೇಳಕ್ಕೆ ಬರೋಂಗಿಲ್ಲ, ಅವ್ನಿಗೆ ಬೇಕಾದ ನೀರು ಬಿಡ್ತಾರೆ, ಮಿಕ್ಕದ ಕಡೆ ನೀರಿಲ್ಲ. ಈಗೆಲ್ಲ ಕೊನೆಗೆ ಅವ್ರು 3 ಸಲ ವಾರಕ್ಕೆ ಒಂದ್ಸಲ ನೀರು ಕೊಡೋದು ಕಷ್ಟ, 15 ವರ್ಷ ನೀರು ಕೊಡೋದು ಕಷ್ಟ. ಅವ್ರಿಗೆ ಬೇಕಾದ ಕಡೆ ವಾಲ್ ಓಪನ್ ಮಾಡ್ಕೋತಾರೆ, ಮಿಕ್ಕದ ಕಡೆ ಹೋಗ್ತಾರೆ, ಅಷ್ಟೇ ಆಗ್ತಾರೆ. ಯಶವಂತಪುರ ಕ್ಷೇತ್ರ ಜನ ಬದಲಾವಣೆ ಬಯಸ್ತಾ ಇದ್ದಾರೆ? ಅಲ್ಲಿ ಬಯಸೋ ಕೆಲವು ಎಲ್ಲ ಎರಡು ಇದೆ ಸರ್, ಎರಡು ಭಯ. ಹಾಗಾದ್ರೆ 2023 ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಯಾರಾಗಬಹುದು? ಏನು ಸರ್, ಇಲ್ಲ ಫೈಟ್ ಇದೆ ಸರ್, ಈಗ ಅವರು ಇದೆ, ಇಲ್ಲ ಫೈಟ್ ಇದೆ. ಕುಮಾರಸ್ವಾಮಿ ಅವ್ರದ 18 ತಿಂಗಳ ಒಂದು ಅವಧಿಯಲ್ಲಿ ಏನು ಕೆಲಸ ಮಾಡಿದರೆ ಅದನ್ನು ನಾವೆಲ್ಲ ನೋಡಿದ್ದೀವಿ ಜನ. ಅದಕ್ಕೆ ಈ ಸಲನೂ ನಾವು ಅವ್ರಿಗೆ ಒಂದು ಅವಕಾಶ ಕೊಡೋಣ ಅಂದ್ಬಿಟ್ಟು ನಮ್ಮ ಕ್ಷೇತ್ರದಲ್ಲಿ JDS ಪರವಾಗಿ ನಾವು ನಿಲ್ತೀವಿ. ಕುಮಾರಸ್ವಾಮಿ ಅವರು CM ಆಗಿದ್ರು, ಅವಾಗ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ, ಬೇರೆಯವರು CM ಆಗಿದ್ರು, ಸಿದ್ದರಾಮಯ್ಯ ಅವರಾಗಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಪ್ರೆಸೆಂಟ್ CM ಆಗಿದ್ದಾರೆ, ಅವ್ರ ಬಗ್ಗೆ ಅವ್ರಿಗೂ ಅವಕಾಶ ಕೊಟ್ಟಿದ್ದೀವಿ. ಈಗ BJPಲಿ ಈಗ ನಮ್ಮ ಸ್ಥಳೀಯ ಇವರು ಮುಖ್ಯ ಏನಿದ್ದಾರೆ ಶಾಸಕರು, ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಅವರು 2 ಬಾರಿ ಇಲ್ಲಿ ಗೆದ್ದಿದ್ದಾರೆ, ಆದರೆ ಅಭಿವೃದ್ಧಿ ಆಗಿಲ್ಲ. ನಾವು ಮುಂದೆ ಒಬ್ಬ ಹೊಸಬರಿಗೆ ಒಂದು ಅವಕಾಶ ಕೊಡೋಣ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರ ಒಂದು ಇದು ನೇತೃತ್ವದಲ್ಲಿ ಅವರು ಕಾಂಪೀಟ್ ಮಾಡ್ತಾ ಇರೋದ್ರಿಂದ ಅವ್ರಿಗೊಂದು ಅವಕಾಶ ಕೊಡೋಣ ಅಂದ್ಬಿಟ್ಟು ನಾವು ತೀರ್ಮಾನ ಮಾಡಿದ್ವಿ. ಈಗ ಸಿದ್ದರಾಮಯ್ಯ ಅವರು ಕೂಡ ಅನುಭವಿ, 5 ವರ್ಷ ಆಡಳಿತ ನಡೆಸೋರು, ಆಡಳಿತದಲ್ಲ ಇದ್ರಲ್ಲ, ಇವರು ಇದ್ರಲ್ಲ, ಯಾರು ನಮ್ಮ ಈಗಿರೋ ಶಾಸಕರು ಅವರ ಅವಧಿಯಲ್ಲಿ ಇದ್ರು, ಅದು ಕೆಲಸ ಆಗಿಲ್ಲ. DK ಶಿವಕುಮಾರ್ ಕೂಡ ಕೇಳ್ತಾವ್ರೆ, ನನ್ನೊಂದ್ಸರಿ ಮುಖ್ಯಮಂತ್ರಿ ಮಾಡಿ ಅಭಿವೃದ್ಧಿ ಮಾಡ್ತಾರೆ. ಆ ತರ ಕ್ಯಾಂಡಿಡೇಟ್ ಇಲ್ಲಿ ಬಂದ್ರೆ ನೋಡೋಣ ಸರ್, ಆ ತರ ಕ್ಯಾಂಡಿಡೇಟ್ ಹಾಕಿದ್ರೆ ನೋಡೋಣ. ಸ್ಥಳೀಯವಾಗಿ JDS ಬರುತ್ತೆ ಖಂಡಿತ, ನಮ್ಮ ವಾರ್ಡ್ ಇದರಲ್ಲಿ ನಾವು ಅವ್ರಿಗೆ ಯಾರಿಗೆ JDS ಪರ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಹೌದು, ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಫೈಟ್ ಕೊಡ್ತೀವಿ ಅಂತ ನೀವೇನು ಹೇಳ್ತೀರಾ? ಆ ಥರ ಈ ಸಿಚುವೇಶನ್ ಇಲ್ಲಿಲ್ಲ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ 2023 ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಸರ್? ಕಾಂಪಿಟೇಷನ್ ಇದೆ, ನೋಡೋಣ ಜನ ಏನು ತೀರ್ಮಾನ ಮಾಡ್ತೀವಿ.